ತಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ಒಂದು ವಾರಗಳಿಂದ ಹೆಡ್ಬುಷ್ ಎನ್ನುವ ಚಲನಚಿತ್ರ ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿ ಪ್ರದರ್ಶನ ನಡೀತಾ ಇದೆ. ಆ ಚಿತ್ರವನ್ನು ನೋಡಿದಂಥ ಎಲ್ಲ ನಮ್ಮ ಕನ್ನಡದ ಜನ, ಕರ್ನಾಟಕದ ಜನ ಹಾಗೂ ಇತರರು ಎಲ್ಲರೂ ಆ ಚಿತ್ರವನ್ನು ಎಲ್ಲರೂ ಮೆಚ್ಕೊಂಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ ಎಂಬ ಹೆಗ್ಗಳಿಕೆ ಆ ಸಿನಿಮಾ ಈಗಾಗಲೇ ಬಂದಿದೆ. ಅದರಲ್ಲಿ ಒಂದು ಸಣ್ಣ ಭಿನ್ನಾಭಿಪ್ರಾಯ ಏನಂತೇಳಿದ್ರೆ, ನಾವು ತಮಗೆಲ್ಲ ಗೊತ್ತಿದ್ದಾಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಈ ದಸರಾ ಮಹೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಬೆಂಗಳೂರು ನಗರದಲ್ಲೂ ಸಹ ಈ ಕರಗ ಶಕ್ತೋತ್ಸವವನ್ನು ಪ್ರತಿ ವರ್ಷ ನಮ್ಮ ದಸರಾ ಬಿಟ್ಟರೆ ಎರಡನೇ ದಸರಾ ಅಂದರೆ ನಮ್ಮ ಕರಗ, ಬೆಂಗಳೂರಿನ ಕರಗ. ಈ ಕರಗ ಮಹೋತ್ಸವದ ಬಗ್ಗೆ ಈ ಚಲನಚಿತ್ರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ ಅಂತೀವಿ. ಆ ಭಿನ್ನಾಭಿಪ್ರಾಯನ ನಾವು ಮತ್ತು ನಮ್ಮ ಚಿತ್ರಕಥೆಯನ್ನು ಬರೆದಿರ್ತಕ್ಕಂಥ ನಮ್ಮ ಅಗ್ನಿ ಶ್ರೀಧರ್ ಅವರು ಮತ್ತು ಧನಂಜಯ ಅವರು ಮತ್ತು ನಿರ್ಮಾಪಕರು ಎಲ್ಲ ಸೇರಿ, ಸೋಮಣ್ಣವರು ನಿರ್ಮಾಪಕರು ಮತ್ತು ನನ್ನ ಮಿತ್ರ ಮಾಡ್ತೇವಲ್ಪ ಬಚ್ಚನ್, ನಾವೆಲ್ಲ ಕೂತ್ಕೊಂಡು ಮಾತಾಡಿ ಆ ಒಂದು ಏನು ನಮಗೆ ಮತ್ತು ಈ ಕರಗದ ಬಗ್ಗೆ ಮತ್ತು ಈ ಚಲನಚಿತ್ರದ ಬಗ್ಗೆ ಇದ್ದಂಥ ಕೆಲವು ಏನು ಇನ್ಬ್ಯಾಲೆನ್ಸ್ಡ್ ವರ್ಡ್ಸ್ ಅದನ್ನು ತೆಗಿಬೇಕು ಅಂತೇಳಿ ನಾವು ಹೇಳಿದಾಗ ನಮ್ಮ ಚಲನಚಿತ್ರ ಚಿತ್ರಕಥೆಯನ್ನು ಬರೆದಂಥ ಶ್ರೀಧರ್ ಅವರು ನಿಜವಾಗ್ಲೂ ಅದಕ್ಕೆ ಒಪ್ಪಿ ಸರ್ ನಾನು ಎರಡು ದಿನದಲ್ಲೇ ತೆಗಿತೀನಿ ಅನ್ನೋ ಮಾತನ್ನು ಹೇಳಿದಾಗ ನಮ್ಗೆ ನಿಜವಾಗೂ ಖುಷಿಯಾಗಿದೆ. ಮತ್ತು ಏನು ನಮ್ಮ ಸಮುದಾಯಕ್ಕೆ ಹಲವಾರು ಸುಮಾರು 45 ಲಕ್ಷ ಜನ ಇರ್ತಕ್ಕಂಥ ಈ ಸಮುದಾಯ ನೊಂದ್ಕೊಂಡಿದ್ದನ್ನು ಆ ನೋವನ್ನು ಇವತ್ತು ಬಗೆಹರಿಸಿದ್ದಾರೆ ಮತ್ತು ಅವರು ಏನು ಇವತ್ತು ಪಿಕ್ಚರನ್ನು ಆ ಫಿಲಮನ್ನು ಹಿಡಿದಿದ್ದಾರೆ, ಆ 45 ಜನ ನಮ್ಮ 45 ಲಕ್ಷ ಜನ ನಮ್ಮವ್ರು ಯಾರಿದ್ದಾರೆ ಹೋಗಿ ನೋಡಿ ಆ ವರ್ಡನ್ನು ತೆಗೆದಿದ್ದಾರೆ ಅನ್ನೋ ಏನು ಮಾತನ್ನು ನಾನು ಇವತ್ತು ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ನಾನು ಇವತ್ತು ನಿಮ್ಮಲ್ಲಿ ನನ್ನ ಪತ್ರಿಕಾ ಮಿತ್ರರಲ್ಲಿ ಒಂದು ಕೇಳ್ಕೊಳ್ತೇನೆ. ಇದು ಎಲ್ಲ ವಿಚಾರದಲ್ಲೂ ನಮ್ಮಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬರುತ್ತೆ. ಆ ಭಿನ್ನಾಭಿಪ್ರಾಯಗಳನ್ನ ಯಾರೋ ಆಗಲೇ ಸಿರಿದವರು ಅವ್ರು ಹೇಳ್ತಾಯಿದ್ರು, ಅದಕ್ಕೇನು ಚಪ್ಪಲಿ ಹಾಕೋದು, ಬಣ್ಣ ಬಳಿಯೋದು, ಇದೆಲ್ಲ ನಾವು ಒಂದಿಕ್ಕಿಂದವರು ತಿಳಿದ್ರು ನಾವು ಮಾಡೋದು. ನಾವು ಯಾವಾಗಲೂ ಕತ್ತಿ ಹಿಡಿಯೋರು, ಕ್ಷತ್ರಿಯರು. ಆ ಕತ್ತಿ ಹಿಡಿದವ್ರು ಯಾವತ್ತು ಫೈಟ್ ಮಾಡ್ತೀವಿ ಹೊರತಾಗಿ ಹಾಲು ಅಂಥ ಇಂಥ ಸಣ್ಣ ಕೆಲಸಗಳು ಮಾಡೋಕ್ಕೋಗಲ್ಲ. ನಾವು ಇವತ್ತು ಅವ್ರ ಮುಂದೆ ಕೂತ್ಕೊಂಡು ಮಾತಾಡಿ ನಮ್ಮ ಪ್ರಾಬ್ಲಮ್ ಏನಿರುತ್ತೆ ಅದನ್ನು ಬಗೆಹರಿಸ್ಕೊಂಡಿದ್ದೀವಿ. ಆ ಬಗೆಹರಿಸ್ಕೊಂಡು ನಾವು ಇವತ್ತು ಕರ್ನಾಟಕದ ಜನತೆಗೆ ಏನೋ ಕರಗದ ಬಗ್ಗೆ ಏನೋ ಒಂದು ತಪ್ಪು ಮಾಹಿತಿ ಹೋಗಿತ್ತು ಆ ಮಾಹಿತಿಯನ್ನು ತೆಗೆದಾಕ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಕ್ಕೆ ನಮಗೆ ಸಂತೋಷ ಆಗಿದೆ. ಅದನ್ನೀಗ ತೆಗೆದ ಮೇಲೆ ತಾವೆಲ್ಲರೂ ಆ ಪಿಕ್ಚರ್ ನೋಡಿ ತಾವು ಸಹ ಇವತ್ತೇನು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಇದು ನಮ್ಮ ಅವರಲ್ಲಿ ಅನ್ಯೋನ್ಯದಿಂದ ಯಾವುದೇ ಒಂದು ಮನಸ್ತಾಪ ಇಲ್ದಿರ ನಮ್ಮಲ್ಲಿ ಎದ್ದಿದ್ದಂಥ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಮತ್ತೆ ಉಚ್ಚರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.